ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಪರ್ಧಾ ದೀಪ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ವಿದ್ಯುತ್ ಸರಬರಾಜು ನಿಗಮದ ಒಳಗೆ ಕಾಲಿಡ್ತಕ್ಕಂತಹ ಸುಮಾರು 2859 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ. ಇದರಲ್ಲಿ ವಿಲೇಜ್ ಸೆಕ್ರೆಟೇರಿಯೇಟ್ ಮತ್ತು ವಾರ್ಡ್ ಸೆಕ್ರೆಟೇರಿಯೇಟ್ ಅಂತಕ್ಕಂತಹ ಎರಡು ಪ್ರಕಾರದ ಹುದ್ದೆಗಳಿದ್ದಾವೆ. SSLCಯನ್ನು ಮುಗಿಸಿರ್ತಕ್ಕಂಥವ್ರು ಮತ್ತು ITಯನ್ನು ಮಾಡಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬಹುದಾಗಿರುತ್ತೆ. ಅದರ ಒಂದು ಸಂಪೂರ್ಣ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೀಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇದು ಈಸ್ಟರ್ನ್ ಪವರ್ ಅಂತಕ್ಕಂಥದ್ದು, ಅಂದರೆ ಆಂಧ್ರ ಪ್ರದೇಶ ಪೂರ್ವ ಪ್ರಾಂತ್ ವಿದ್ಯುತ್ ಸಂಪರ್ಕ ಸಂಸ್ಥೆ ಅಂತೇಳಿ ಡಿಸ್ಟ್ರಿಬ್ಯೂಷನ್ ಕಂಪನಿ ಆಫ್ ಹೇಪಿ ಲಿಮಿಟೆಡ್ ಅಂತೇಳಿ ಕರೀತಾರೆ. ಇದರಲ್ಲಿ ಇರ್ತಕ್ಕಂಥದ್ದು 2800 ಹೆಚ್ಚು ಹುದ್ದೆಗಳು. ಎನರ್ಜಿ ಅಸಿಸ್ಟೆಂಟ್ ಆರ್ ಜೂನಿಯರ್ ಲೈನ್ ಮ್ಯಾನ್ ಗ್ರೇಡ್ 2 ಇನ್ ಈಸ್ಟರ್ನ್ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಆಫ್ ಆಂಧ್ರ ಪ್ರದೇಶ್ ಲಿಮಿಟೆಡ್ನಲ್ಲಿ ಈ ಒಂದು ಹುದ್ದೆಗಳು ಖಾಲಿ ಇರ್ತಕ್ಕಂತಹದ್ದು. ನಾವು ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದರೆ ಈ ಒಂದು ಭಾಗಗಳಲ್ಲಿ ಖಾಲಿ ಇರ್ತಕ್ಕಂತಹ ಹುದ್ದೆಗಳು ಶ್ರೀಕಾಕುಲಂ, ನಂತರ ಒಸಿನಗರಂ, ವಿಶಾಖಪಟ್ಟಣ, ರಾಜ ಮಹೇಂದ್ರ ವರ್ಮ ಮತ್ತು ಯಲ್ಲೂರು. ಈ ಒಂದು ಭಾಗಗಳಲ್ಲಿ ಈ ಒಂದು ವಿಲೇ ಸೆಕ್ರೆಟೇರಿಯೇಟ್ ಮತ್ತು ವಾರ್ಡ್ ಸೆಕ್ರೆಟೇರಿಯೇಟ್ ಅಂತಕ್ಕಂತಹ ಹುದ್ದೆಗಳಿದ್ದಾವೆ. ವಿಲೇ ಸೆಕ್ರೆಟೇರಿಯೇಟ್ ಹುದ್ದೆಗಳ ಸಂಖ್ಯೆ 2177 ಆದರೆ ವಾರ್ಡ್ ಸೆಕ್ರೆಟೇರಿಯೇಟ್ 682 ಇದಾವೆ. ಟೋಟಲ್ ಸಂಖ್ಯೆ 2859 ಹುದ್ದೆಗಳು. ಇದರಲ್ಲಿ ರಿಸರ್ವೇಷನ್ ವೈಸು ಡಿವೈಡ್ ಕೂಡ ಮಾಡಲಾಗುತ್ತೆ. ಇದರ ಒಂದು ನೋಟ್ ಏನಂತಂದರೆ, ಪ್ರಾರಂಭದ 2 ಕಾಲ ಅವರಿಗೆ 15,000 ಪರ್ ಮಂತ್ ಪೇಮೆಂಟ್ ಮಾಡಲಾಗುತ್ತೆ. ಅದಾದ ನಂತರ ಅವರನ್ನು ಪರ್ಮನೆಂಟ್ ಆಗಿ ಡೆಪ್ಲಾಯ್ ಮಾಡ್ಕೊಳ್ತಾರೆ. ವಿಲೇಜ್ ಸೆಕ್ರೆಟೇರಿಯೇಟ್ ಮತ್ತು ವಾರ್ಡ್ ಸೆಕ್ರೆಟೇರಿಯೇಟ್ ಅಂತೇಳಿ ಅಂದರೆ ಗ್ರಾಮ ಪಂಚಾಯತಿ ಮತ್ತು ವಾರ್ಡ್ನ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಈ ಒಂದು ಹುದ್ದೆಗಳು. ಸೊ ಪ್ರಾರಂಭದ 2 ಕೇವಲ 15,000 ನೀಡಿದರೆ ನಂತರ ಅದನ್ನು ಪೂರ್ಣ ಪ್ರಮಾಣದಲ್ಲಿ ವೇತನವನ್ನು ಕೊಡ್ತಾರೆ. ಇನ್ನೊಂದು, ಈ ಒಂದು ಹುದ್ದೆಗಳಿಗೆ ಕೇವಲ ಮೇಲ್ ಕ್ಯಾಂಡಿಡೇಟ್ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಗೆ ಇಲ್ಲಿ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿರೋದಿಲ್ಲ. ಏಜ್ ಕ್ಯಾಂಡಿಡೇಟು 18 to 35 ಒಳಗಿರ್ತಕ್ಕಂಥವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು 1/7/2019 ವೇಳೆಗೆ. ಸ್ನೇಹಿತರೆ, ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಎಲಿಜಿಬಿಲಿಟಿಯನ್ನು ನೋಡೋದಾದರೆ, ಒಳ್ಳೆ ಆರೋಗ್ಯವನ್ನು ಮತ್ತು ಕ್ರಿಯಾ ಚಟುವಟಿಕೆಯಿಂದ ಕೂಡಿರ್ತಕ್ಕಂತಹ ವ್ಯಕ್ತಿಯಾಗಿರಬೇಕು ಮತ್ತು ಈ ಒಂದು ಹುದ್ದೆಗೆ ಫಿಟ್ ಆಗಿರಬೇಕು ಅಂತಕ್ಕಂಥದ್ದು ಮೊದಲ ಕಂಡೀಷನ್ನು. ಒಳ್ಳೆ ಲಕ್ಷಣ ಅಂದರೆ ಕ್ಯಾರೆಕ್ಟರ್ನ ಹೊಂದಿರಬೇಕು ಅಂತಕ್ಕಂಥದ್ದು. ಕ್ವಾಲಿಫಿಕೇಷನ್ ನೋಡೋದಾದರೆ ಇನ್ನೊಂದು ಪ್ರಮುಖವಾಗಿ, ಈ ಮಸ್ಟ್ ಬಿ ಸಿಟಿಸನ್ ಆಫ್ ಇಂಡಿಯಾ ಆ್ಯಂಡ್ ರೆಸಿಡೆಂಟ್ ಆಫ್ ಆಂಧ್ರ ಪ್ರದೇಶ, ಅಂದರೆ ಭಾರತದ ಪ್ರಜೆಯಾಗಿರಬೇಕು ಮತ್ತು ಆಂಧ್ರ ಪ್ರದೇಶದ ನಿವಾಸಿಯಾಗಿರಬೇಕು ಅಂತೇಳಿ ಕೇಳಲಾಗಿದೆ. ಆಮೇಲೆ ನಂತರ ಏಜ್ 18 to 35 SC ST ಮತ್ತು OBC ಅವರಿಗೆ 5 ರಿಲ್ಯಾಕ್ಸೇಷನ್ನ ಕೊಡಲಾಗಿರುತ್ತೆ. ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ, ಎನರ್ಜಿ ಅಸಿಸ್ಟೆಂಟ್ ಹುದ್ದೆಗಳಿಗೆ SSLC ಅಥವಾ 10ನೇ ತರಗತಿಯನ್ನು ಹೊಂದಿರಬೇಕು, ಜೊತೆಗೆ IT ಕ್ವಾಲಿಫಿಕೇಷನ್ ಕಂಪ್ಲೀಟ್ ಆಗಿರಬೇಕು. ಅದು ಎಲೆಕ್ಟ್ರಿಕಲ್ ಟ್ರೇಡ್ ಮತ್ತು ಅಥವಾ ವೈರ್ಮೆನ್ ಟ್ರೇಡ್ ಅಥವಾ ಇಂಟರ್ಮೀಡಿಯೇಟ್ ವೊಕೇಶನಲ್ ಕೋರ್ಸ್ ಅನ್ನೋದು ಮುಗಿಸಿರಬೇಕು. ಇನ್ನು ಕೂಡ ಕೆಲವೊಂದು ರಿಲ್ಯಾಕ್ಸೇಷನ್ ಕೊಡಲಾಗಿದೆ. ಈ ಒಂದು ಎಲೆಕ್ಟ್ರಿಕಲ್ ಡೊಮೆಸ್ಟಿಕ್ ಅಪ್ಲಯನ್ಸ್ ಅಥವಾ ರಿವೈಂಡಿಂಗ್ ಮುಂತಾದ ಕೋರ್ಸ್ಗಳನ್ನು ಮಾಡಿದರೂ ಕೂಡ ಅದಕ್ಕೆ ಎಲಿಜಿಬಲ್ ಅಂತ ಹೇಳಿರುತ್ತೆ. ಮಿನಿಮಮ್ SSLC ಆಗಿರಬೇಕು, ಆನಂತರ IT ಆಗಿರ್ಬೋದು, ಅದರಲ್ಲಿ ಯಾವುದೇ ಎಲೆಕ್ಟ್ರಿಕಲ್ ಅಥವಾ ವೈರ್ಮೆನ್ ಟ್ರೇಡಲ್ಲಿ ಅವರು ITಯನ್ನು ಮುಗಿಸಿರಬೇಕಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸುವಂತಹ ಪ್ರಮುಖ ದಿನಾಂಕಗಳು, ಪ್ರಾರಂಭ ದಿನಾಂಕ ಮತ್ತು ಪೇಮೆಂಟ್ ಅಥವಾ ಅಪ್ಲಿಕೇಶನ್ ಸಬ್ಮಿಟ್ ಸಬ್ಮಿಷನ್ ಮಾಡೋದಕ್ಕೆ 2/8/2019 ಪ್ರಾರಂಭ ಆಗುತ್ತೆ. ಕೊನೆಯ ದಿನಾಂಕ 17/8/2019 ಇದರ ಒಂದು ಕೊನೆಯ ದಿನಾಂಕ ಆಗಿರುತ್ತೆ. ಸ್ನೇಹಿತರೆ, ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥವ್ರು ಈ ಒಂದು ವೆಬ್ಸೈಟ್ಗೆ ಹೋಗ್ಬೋದು, www.apeastarandpower.com ಅಂತೇಳಿ, ಅಥವಾ gramasachivalayam.ap.gov.in ಕೂಡ ಹೋಗ್ಬೋದಾಗಿರುತ್ತೆ. ಈ ಒಂದು ವೆಬ್ಸೈಟ್ ವಿಳಾಸಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು, ಯಾರು ಅರ್ಹತೆಯನ್ನು ಪಡೆದುಕೊಂಡಿದ್ದೀರಿ ಅಂತಕ್ಕಂಥದ್ದು. ಸ್ನೇಹಿತರೆ, ನಿಮಗೆ ಸಾಧ್ಯವಾದರೆ ಈ ಅಪ್ಲಿಕೇಶನನ್ನು ಹಾಕಿ, ಇಲ್ಲಾಂತಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಜೊತೆಗೆ ಇಂಥ ಇನ್ನೂ ಹಲವಾರು ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.